23ನೇ ವಯಸ್ಸಿನಲ್ಲೇ ಅದನ್ನೆಲ್ಲ ನಾನು ಮಾಡಿದೆ. ಮದುವೆಗೆ ಮುನ್ನವೇ ತಾಯಿಯಾದೆ. ನಾನು ನನ್ನ ಕುಟುಂಬಕ್ಕಾಗಿ ವಯಸ್ಕರ ಚಿತ್ರಗಳನ್ನು ಕೂಡ ಮಾಡಿದ್ದೆ. ಆದ್ರೆ ಈಗ ಕುಟುಂಬಸ್ಥರು ಯಾರು ಕೂಡ ನನ್ನೊಂದಿಗಿಲ್ಲ. ಹಣವಿದ್ದಾಗ ಎಲ್ಲರೂ ನಮ್ಮೊಂದಿಗೆ ಇರುತ್ತಾರೆ, ಇಲ್ಲದಿದ್ರೆ ಯಾರು ಕೂಡ ಇರೋದಿಲ್ಲ. ಇವತ್ತು ನನ್ನ ಹತ್ತಿರ ಗಾಡಿ ಬಂಗಲೆ ಎಲ್ಲವೂ ಇದೆ, ಆದ್ರೆ ನನ್ನ ಸ್ವಂತ ಕುಟುಂಬ ನನ್ನೊಂದಿಗಿಲ್ಲ. ಪಡ್ಡೆ ಹುಡುಗರ ಕನಸಿನ ರಾಣಿಯಾಗಿದ್ದೆ. ನಾನು 5-6 ಕಾರುಗಳು ಮತ್ತು ಮನೆಯನ್ನ ಖರೀದಿಸಿದ್ದೆ. ನಾನು 3 ಜನರನ್ನ ಪ್ರೀತಿಸಿದ್ದೆ. ಪ್ರೀತಿಸಿದವರೆಲ್ಲ ಮೋಸ ಮಾಡಿ ಹೊರಟು ಹೋಗಿದ್ದಾರೆ. ನನ್ನ ಹೆತ್ತ ತಾಯಿಯೇ ನನ್ನನ್ನ ವೇಷ ಮಾಡಿದ್ದಳು. ಒಂದು ಸಮಯದಲ್ಲಿ ಹೊರಗಡೆ ಹೋಗಬೇಕೆಂದ್ರೆ ಬುರ್ಕ ಹಾಕಿಕೊಂಡು ಹೋಗುವ ಪರಿಸ್ಥಿತಿ ನನಗೆ ಇತ್ತು. ಹೌದು, ಈ ನಾಯಕಿಯ ಸಿನಿಮಾ ಬಿಡುಗಡೆಯಾಗುತ್ತಿದ್ದರೆ ಮೋಹನ್ ಲಾಲ್, ಮಮ್ಮುಟ್ಟಿ ಚಿತ್ರಗಳ ನಿರ್ಮಾಪಕರು ಭಯ ಬೀಳುತ್ತಿದ್ದರು. ಹೌದು, ಅವಳೇ ವಯಸ್ಕರ ಚಿತ್ರಗಳ ಕನಸಿನ ರಾಣಿ ಶಕೀಲಾ. ಶಕೀಲಾ ಹೆಸರು ಕೇಳಿದರೆ ಸಾಕು, ಒಂದು ಕಾಲದ ಪ್ರೇಕ್ಷಕರ ಮನಸ್ಸಿನಲ್ಲಿ ಚಿಟ್ಟೆಗಳು ಹರಿದಾಡುತ್ತಿದ್ದವು. ಸೌತ್ ಇಂಡಸ್ಟ್ರಿಯಲ್ಲಿ ಸಂಚಲನವನ್ನೇ ಸೃಷ್ಟಿಸಿದ್ದ ಆ ಖ್ಯಾತ ನಟಿ ಶಕೀಲಾ, ಒಂದು ಕಾಲದಲ್ಲಿ ನಟಿ ಶಕೀಲಾ ಅವರ ಕ್ರೇಜು ಹೇಗಿತ್ತಂದ್ರೆ ಇವರ ಹೆಸರು ಕೇಳಿದರೆ ಸಾಕು ಯುವಕರು ಕುಣಿದು ಕುಪ್ಪಳಿಸುತ್ತಿದ್ದರು. ಬನ್ನಿ, ಲಕ್ಷಾಂತರ ಪಡ್ಡ ಹುಡುಗರ ಕನಸಿನ ರಾಣಿಯಾಗಿದ್ದ ಈ ಶಕೀಲಾಳ ಕನಸುಗಳು ಯಾವ ರೀತಿ ಛಿದ್ರ ಛಿದ್ರವಾಗಿ ನುಚ್ಚು ನೂರಾಗಿದ್ದವು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಇಂಚಿಂಚಾಗಿ ಹೇಳೋಕೆ ಹೋಗ್ತಾ ಇದ್ದೀನಿ. ಬಣ್ಣದ ಲೋಕದಲ್ಲಿ ಗುರುತಿಸಿಕೊಂಡವರ ಜೀವನ ಹೂವಿನ ಹಾಸಿಗೆಯಂತೆ ಇರುವುದಿಲ್ಲ, ಮುಳ್ಳುಗಳು ಇರುತ್ತವೆ ಅನ್ನುವುದಕ್ಕೆ ಈ ಖ್ಯಾತ ನಟಿ ಜೀವನವೇ ಒಂದು ನಿದರ್ಶನವಾಗಿದೆ. ಜೀವನದಲ್ಲಿ ಸಾಕಷ್ಟು ಏರುಪೇರುಗಳನ್ನು ಕಂಡು ಇಂದು ಸಿನಿಮಾ ರಂಗದಲ್ಲಿ ಛಾಪು ಮೂಡಿಸಿದ್ದ ಶಕೀಲಾ ಜೀವನ ನಿಜಕ್ಕೂ ಹೊರಗಿನಿಂದ ನೀಲಿ ಸಮುದ್ರದ ಹಾಗೆ ಕಂಡರೂ ಅದರ ಗರ್ಭದಲ್ಲಿ ಹಲವಾರು ಪ್ರಳಯ ಸಂಭವಿಸಿ ಹೋಗಿತ್ತು. ಅವರೇ ಹೇಳುವ ಪ್ರಕಾರ 23ನೇ ವಯಸ್ಸಿನಲ್ಲೇ ಅದನ್ನೆಲ್ಲ ಮಾಡಿದೆ. ಮದುವೆಗೆ ಮುನ್ನವೇ ತಾಯಿಯಾದೆ ಅಂತ ಖುದ್ದು ಶಕೀಲಾ ಅವರೇ ಇತ್ತೀಚೆಗೆ ನೀಡಿದ ಒಂದು ಸಂದರ್ಶನದಲ್ಲಿ ಬೆಚ್ಚಿ ಬೀಳುವ ಕೆಲವೊಂದು ನಿಗೂಢ ರಹಸ್ಯಗಳನ್ನ ತಮ್ಮ ಬಗ್ಗೆ ಹೇಳಿಕೊಂಡಿದ್ದಾರೆ. ಹಣಕಾಸು ವ್ಯವಹಾರವನ್ನ ತಮ್ಮ ಅಕ್ಕ ನೋಡಿಕೊಳ್ಳುತ್ತಿದ್ದರು. ನನ್ನನ್ನ ಮೋಸ ಮಾಡಿದಳು, ನನ್ನ ಸ್ವಂತ ಅಕ್ಕ ನನಗೆ ಮೋಸ ಮಾಡುತ್ತಾಳೆ ಅಂತ ನಾನು ಯಾವತ್ತೂ ಅಂದುಕೊಂಡಿರಲಿಲ್ಲ, ಆದ್ರೆ ಅವಳ ಮನಸ್ಸಿನಲ್ಲಿ ಬೇರೆ ಇತ್ತು ಎಂದು ಶಕೀಲಾ ನೋವಿನಿಂದ ಹೇಳಿಕೊಂಡಿದ್ದಾರೆ. ಪ್ರತಿಯೊಬ್ಬ ಕುಟುಂಬದವರು ನನ್ನನ್ನ ಅವರ ಹಿತದೃಷ್ಟಿಯಿಂದ ಬಳಸಿಕೊಂಡರೆ ಹೊರತು ನನಗೆ ಏನು ಬೇಕು ಅನ್ನೋದನ್ನ ಯಾರು ಕೂಡ ಕೇಳಲಿಲ್ಲ. ಇವರಿಗಾಗಿ ನಾನು ಏನೆಲ್ಲ ಮಾಡಿದೆ, ಆದ್ರೆ ಗಳಿಸಿದ್ದನ್ನೆಲ್ಲ ಇವರು ದೋಚಿಕೊಂಡು ಹೋಗಿದ್ದಾರೆ. ನನ್ನ ಸ್ವಂತ ಅಕ್ಕ, ನನ್ನ ತಾಯಿ ದುಡ್ಡಿಗೋಸ್ಕರ ನನ್ನನ್ನ ಬಳಸಿಕೊಂಡರು. ಈಗ ಎಲ್ಲರೂ ದೂರಾಗಿದ್ದಾರೆ, ಯಾರನ್ನ ನಂಬುವುದು, ಯಾರನ್ನ ಬಿಡುವುದು ಅನ್ನುವುದು ನನಗೆ ಗೊತ್ತಾಗುತ್ತಿಲ್ಲ ಅಂತ ಶಕೀಲಾ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಇವತ್ತು ಪ್ರತಿಯೊಂದು ಹೆಜ್ಜೆ ಇಡುವ ಮೊದಲು 100 ಸಾರಿ ಯೋಚನೆ ಮಾಡುವ ಹಾಗೆ ಆಗಿದೆ. ಹೌದು, ಶಕೀಲಾ ತಲೆ ಮೇಲೆ ಕಾಣಿಸಿದರೆ ಸಾಕು ಯುವ ಮನಸ್ಸುಗಳು ಕೇಕೆ ಹಾಕುತ್ತಿದ್ದವು. ದಕ್ಷಿಣ ಭಾರತದ ಚಿತ್ರಗಳಲ್ಲಿ ಅಭಿನಯಿಸಿ ತಮ್ಮದೇ ಆದಂತಹ ಪ್ರೇಕ್ಷಕ ವರ್ಗವನ್ನ ಹೊಂದಿದ್ದ ಕೆಲವೇ ಕೆಲವು ತಾರೆಗಳಲ್ಲಿ ಶಕೀಲಾ ಕೂಡ ಒಬ್ಬರು. ಇವರ ಸಿನಿಮಾ ಬಂದರೆ ಸಾಕು ಎಂತಹ ಕೆಲಸವಿದ್ದರೂ ಪಕ್ಕಕ್ಕೆ ಎಸೆದು ಥಿಯೇಟರ್ ಕಡೆ ನಡೆಯುತ್ತಿದ್ದರು ಇವರ ಅಭಿಮಾನಿಗಳು. ಶಕೀಲಾ ಮೂಲ ಹೆಸರು ಇದೇನಾ ಅಂತ ಎಷ್ಟೋ ಜನರಿಗೆ ಪ್ರಶ್ನೆ ಮಾಡುವುದು ಸಹಜ. ಹೌದು ಸ್ನೇಹಿತರೆ, ಇವರ ಮೂಲ ಹೆಸರೇ ಶಕೀಲಾ. ತಂದೆ ಚೆನ್ನೈಯವರಾಗಿದ್ದರೆ ತಾಯಿ ಆಂಧ್ರಪ್ರದೇಶದ ನೆಲ್ಲೂರು ಜಿಲ್ಲೆಯ ಕೋಟಾದವರು. ಶಕೀಲಾ ಶಾಲೆಯಲ್ಲಿ ಕಾಲೇಜು ವಯಸ್ಸಿನ ಹುಡುಗಿಯಂತೆ ಕಾಣುತ್ತಿದ್ದರು. ರಸ್ತೆಯಲ್ಲಿ ಹೋಗುತ್ತಿದ್ದರೆ ಎಲ್ಲರೂ ಅವರನ್ನ ತಿನ್ನುವಂತೆ ನೋಡುತ್ತಿದ್ದರಂತೆ. ಹೀಗೆ ಅವರ ಸೌಂದರ್ಯವನ್ನ ನೋಡಿದ ಅಣ್ಣ, ಅಕ್ಕ, ತಾಯಿ ಅವಳನ್ನ ಹಣ ಸಂಪಾದಿಸುವ ಸಾಧನವಾಗಿ ಬಳಸಿಕೊಂಡಿದ್ದಾರೆ. ಅನೇಕ ಗಂಡಸರಿಗೆ ತನ್ನನ್ನ ಪರಿಚಯಿಸಿಕೊಂಡು ಅವರ ಕೋಣೆಗೆ ಕರೆದುಕೊಂಡು ಹೋಗಿ ಮಲಗಿಸುತ್ತಿದ್ದರಂತೆ. ಇದಕ್ಕೆ ಒಪ್ಪದಿದ್ದಾಗ ಸ್ವಂತ ಅಕ್ಕ ತಾಯಿ ಶಕೀಲನ್ನ ತೀವ್ರವಾಗಿ ಥಳಿಸುತ್ತಿದ್ದರು. ಶಕೀಲಾಗೆ ತಾಯಿ ಹೇಳದಂತೆ ಮಾಡದೆ ಬೇರೆ ದಾರಿ ಇರಲಿಲ್ಲ, ಅದಕ್ಕೆ ಒಗ್ಗಿಕೊಂಡು ಸಿನಿಮಾಕ್ಕೆ ಕೂಡ ಎಂಟ್ರಿ ಕೊಡಬೇಕಾಗುತ್ತದೆ. ಇದೇ ಕಾರಣ ತಮ್ಮ ದೇಹವನ್ನ ತೋರಿಸಿ ಅಭಿನಯವನ್ನ ಮಾಡಿ ಎಲ್ಲರನ್ನ ಸಂತುಷ್ಟ ಮಾಡುವುದೇ ಶಕೀಲಾ ಅವರ ಕೆಲಸವಾಗಿತ್ತು. ಹೀಗೆ ತನ್ನ ತಾಯಿ ತನ್ನ ಜೀವನವನ್ನೇ ಹಾಳು ಮಾಡಿದಳು ಎಂದು ಶಕೀಲಾ ಹೇಳಿಕೊಂಡಿದ್ದಾರೆ. ಶಾಲೆ ಮತ್ತು ಕಾಲೇಜಿನಲ್ಲಿ ಇದ್ದಾಗ ಒಬ್ಬ ಲೇಡಿ ಇನ್ಸ್ಪೆಕ್ಟರ್ ಆಗಬೇಕೆನ್ನುವ ಕನಸು ಕನಸಾಗಿ ಉಳಿದಿತ್ತು.
ಬಂದಿತ್ತು. ಹೌದು, ಶಕೀಲಾ ಶಾಲೆಯಲ್ಲಿ ಓದುತ್ತಿದ್ದಾಗ ಮುಂದೊಂದು ದಿನ ಇನ್ಸ್ಪೆಕ್ಟರ್ ಆಗಬೇಕೆನ್ನುವ ಕನಸನ್ನ ಕಂಡಿದ್ದರು. ಆದರೆ ತಾಯಿ ಮಾಡಿದ ಎಡವಟ್ಟಿನಿಂದ ಓದುತ್ತಿರುವಾಗ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳ ಜೊತೆ, ದೊಡ್ಡ ದೊಡ್ಡ ಪಾಲಿಟಿಷಿಯನ್ ಜೊತೆ ಹಾಗೂ ಕೆಲವು ಸೆಲೆಬ್ರಿಟಿಗಳ ಜೊತೆ ಮಲಗಬೇಕಾದಂತಹ ಪರಿಸ್ಥಿತಿ ಉಂಟಾಗಿತ್ತು. ಹೀಗಾಗಿ ಒಬ್ಬ ಲೇಡಿ ಇನ್ಸ್ಪೆಕ್ಟರ್ ಆಗಬೇಕೆಂದ ಕನಸು ಕನಸಾಗಿ ಉಳಿದಿತ್ತು. ಅಟ್ಲೀಸ್ಟ್ ಸಿನಿಮಾದಲ್ಲಾದರೂ ಇನ್ಸ್ಪೆಕ್ಟರ್ ಪಾರ್ಟ್ ಏನಾದರೂ ಸಿಗಬಹುದು ಅಂತ ಶಕೀಲಾ ತುಂಬಾ ಆಸೆಯನ್ನ ಹೊಂದಿದ್ದರು. ಆದರೆ ಅವರಿಗೆ ಆ ತರದ ರೋಲುಗಳು ಎಲ್ಲೂ ಕೂಡ ಸಿಗಲಿಲ್ಲ ಅನ್ನುವುದು ಶಕೀಲಾ ಅವರಿಗೆ ಒಂದು ಜೀವನ ಪರ್ಯಂತ ಇರುವಂತಹ ಕೊರಗಾಗಿತ್ತು. ಅಂದ ಹಾಗೆ ಶಕೀಲಾ ಅಭಿನಯಿಸಿದ ಮೊದಲ ಚಿತ್ರ ತಮಿಳು ಭಾಷೆಯದಾಗಿತ್ತು. ಸೆಕೆಂಡ್ ಹೀರೋಯಿನ್ ಆಗಿ ಪ್ಲೇ ಗರ್ಲ್ ಎಂಬ ಚಿತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರು ಅಭಿನಯಿಸಿದ್ದರು. ಈ ಚಿತ್ರಕ್ಕಾಗಿ ಶಕೀಲಾ 3,000 ರೂಪಾಯಿಯನ್ನ ಪಡೆದಿದ್ದರಂತೆ. ಆ ಎಲ್ಲ ದುಡ್ಡನ್ನ ಶಕೀಲಾರ ತಾಯಿ ಮತ್ತು ಅಕ್ಕ ಇಬ್ಬರು ಕೂಡ ಬಳಸಿಕೊಂಡಿದ್ದರು. ಇವರಿಗೆ ಕೇಳಿದಾಗ ಮಾತ್ರ 5 ರೂಪಾಯಿ 10 ರೂಪಾಯಿ ಹೀಗೆ ಕೊಡುತ್ತಿದ್ದರು ಎಂದು ಶಕೀಲಾ ಹೇಳಿಕೊಂಡಿದ್ದಾರೆ. ಶಕೀಲಾಗೆ ಮದುವೆ ಕೂಡ ಫಿಕ್ಸ್ ಆಗಿತ್ತು. ಒಬ್ಬ ಶ್ರೀಮಂತ ವ್ಯಕ್ತಿಯ ಜೊತೆ ಶಕೀಲಾ ಮದುವೆ ಕೂಡ ಫಿಕ್ಸ್ ಆಗಿತ್ತು. ಆದ್ರೆ ಆಗಾಗ ಮನೆಗೆ ಬಂದು ಕುಡಿದು ನನ್ನ ಮೇಲೆ ಕೈ ಮಾಡುತ್ತಿದ್ದರು. ಒಂದು ದಿನ ಕುಡಿದು ಬಂದು ನನ್ನನ್ನು ಹೊಡೆಯಲು ಬಂದಾಗ ನನಗೆ ತುಂಬಾ ಕೋಪ ಬಂತು. ಬಟ್ಟೆ ನೇತು ಹಾಕುವ ಹ್ಯಾಂಗರ್ ಅನ್ನ ತೆಗೆದು ಅವನನ್ನ ಚೆನ್ನಾಗಿ ಬಾರಿಸಿದ್ದೆ ಎಂದು ಶಕೀಲಾ ಹೇಳಿಕೊಂಡಿದ್ದಾರೆ. ಶಕೀಲಾಗೆ ತುಂಬಾ ಲವ್ ಪ್ರಪೋಸ್ಗಳು ಬಂದಿದ್ದವು. ತಮ್ಮನ್ನ ಸುಮಾರು 18 ಜನ ಪ್ರೀತಿಸಿದ್ದರು. ಇವರೆಲ್ಲ ಏನೋ ಒಂದು ಕಾರಣ ಹೇಳಿ ಕೊನೆಗೆ ಬ್ರೇಕಪ್ ಆಗುತ್ತಿದ್ದರು. ಕೆಲವು ವರ್ಷಗಳ ಕಾಲ ಒಬ್ಬರನ್ನು ತಾನೇ ಪ್ರೀತಿಸಿದ್ದೆ. ಆದ್ರೆ ಮದುವೆಗೆ ಅವರ ಮನೆಯವರು ಒಪ್ಪಲಿಲ್ಲ. ಯಾಕಂದ್ರೆ ತಾನೊಬ್ಬ ನಟಿ, ಶಕೀಲಾ ಅನ್ನುವುದಕ್ಕೆ ಅದೇ ಕಾರಣ ಸಾಕಾಗಿತ್ತು. ಶಕೀಲಾ ಹಾಗೂ ಸಿಲ್ಕ್ ಸ್ಮಿತಾ ನಡುವೆ ಒಂದು ರೀತಿಯ ಪೈಪೋಟಿ ತಮಿಳು ಹಾಗೂ ಮಲಯಾಳಂ ಚಿತ್ರದಲ್ಲಿ ಸದಾಕಾಲ ಇರುತ್ತಿತ್ತು. ಇದೇ ಕಾರಣ ಒಮ್ಮೆ ಸಿಲ್ಕ್ ಸ್ಮಿತಾ ತಮ್ಮನ್ನ ಹೊಡೆದಿದ್ದು ನಿಜ ಅನ್ನುತ್ತಾರೆ ಶಕೀಲಾ. ಆದ್ರೆ ಅವರು ಯಾಕೆ ಹೊಡೆದರು ಎಂಬುದು ನಿಜಕ್ಕೂ ತಮಗೆ ಇವತ್ತಿನವರೆಗೂ ಗೊತ್ತಿಲ್ಲ ಅಂತ ಶಕೀಲಾ ಹೇಳಿಕೊಂಡಿದ್ದಾರೆ. ಅವರ ಸಮಾನ ನನ್ನ ಹೆಸರು ಕೇಳಿ ಬರುತ್ತಿದ್ದ ಕಾರಣ ಹೊಡೆದಿರಬಹುದು. ನಾನು ದೊಡ್ಡ ಸ್ಟಾರ್ ಆಗಿ ಬೆಳೆಯುತ್ತೇನೆ ಎಂಬ ಆಸೆಯಿಂದ ಹೊಡೆದಿರಬಹುದು. ಇದೆಲ್ಲ ಹೇಗೆ ನಡೆಯಿತು ಎಂದ್ರೆ, ನನ್ನ ಮೊದಲ ಸಿನಿಮಾದಲ್ಲಿ ಬೆಡ್ರೂಮ್ ಸೀನ್ ಅದು, ಆಕೆಯ ತಂಗಿಯ ಪಾತ್ರ ನನ್ನದು. ಒಂದು ಸಂದರ್ಭದಲ್ಲಿ ನನ್ನ ಕೆನ್ನೆಗೆ ಹೊಡೆಯಬೇಕಾಗಿತ್ತು. ಮೇಡಮ್, ಕೆನ್ನೆಗೆ ಹೊಡೆಯುವ ಸನ್ನಿವೇಶವನ್ನ ತೆಗೆಯಬೇಕು ಎಂದು ನಾನು ಬೆಳಗ್ಗೆಯಿಂದ ಕೇಳುತ್ತಿದ್ದೆ. ಶಾರ್ಟ್ ನಲ್ಲಿ ಬರುತ್ತೆ, ನೀನೇನು ಮಾಡಬೇಕಾಗಿಲ್ಲ ಎಂದು ಹೇಳುತ್ತಲೇ ಬಂದಿದ್ದಾರೆ. ಆಗ ಆ ಸೀನ್ ಗೆ ಸಂಬಂಧಿಸಿದ ರಿಹರ್ಸಲ್ ಮಾಡುತ್ತಿದ್ದೆವು. ಅದೇ ಸಮಯದಲ್ಲಿ ಆ ಸಿನಿಮಾ ನಿರ್ದೇಶಕನಿಗೂ ನನಗೂ ಕ್ರಶ್ ಕೂಡ ಆಗಿತ್ತು. ರಿಹರ್ಸಲ್ ಮುಗಿದ ಬಳಿಕ ಸಿಲ್ಕ್ ಸ್ಮಿತಾ ತಮ್ಮ ಬಳಿ ಬಂದು ಎಲ್ಲರ ಮುಂದೆಯೇ ಜೋರಾಗಿ ಕೆನ್ನೆಗೆ ಬಾರಿಸಿದ್ದರು. ನನಗೆ ಕಣ್ಣೀರು ನಿಲ್ಲಲಿಲ್ಲ. ಕೂಡಲೇ ನನ್ನನ್ನ ತಬ್ಬಿ ಆಕೆಯೂ ಕೂಡ ಅಳಲು ಆರಂಭಿಸಿದ್ದರು. ಕೂಡಲೇ ಮೇಕಪ್ ತೆಗೆದು ನಾನು ನನ್ನ ಟಿವಿಎಸ್ ಚಾಂಪ್ ಅನ್ನ ಹತ್ತಿ ಮನೆಗೆ ಹೊರಟು ಹೋಗಿದ್ದೆ. 2 ದಿನ ಶೂಟಿಂಗ್ ಕೂಡ ಬರಲಿಲ್ಲ. ಆಗ ನಿರ್ಮಾಪಕ ಮತ್ತು ನಿರ್ದೇಶಕರು ನಮ್ಮ ಮನೆಗೆ ಬಂದು ನಮ್ಮ ತಾಯಿಗೆ ತಿಳಿ ಹೇಳಿದ್ದರು. ಆಗ ಮತ್ತೆ ಸಿಲ್ಕ್ ಸ್ಮಿತಾ ಒಂದು ಚಾಕ್ಲೇಟ್ ಬಾಕ್ಸ್ ಅನ್ನ ನನ್ನ ಬಳಿಗೆ ಕಳಿಸಿ ತಾವು ಮಾಡಿದ ಕೆಲಸಕ್ಕೆ ತೇಪೆ ಹಚ್ಚುವ ಕೆಲಸ ಮಾಡಿದ್ದರು ಎಂದು ಶಕೀಲಾ ನೆನೆಸಿಕೊಳ್ಳುತ್ತಾರೆ. ಹೌದು, ಅಸೂಯೆಗಳು ದೊಡ್ಡ ದೊಡ್ಡ ಸ್ಟಾರ್ಸ್ ಗಳಲ್ಲಿ ಆಗುವುದು ಸಾಮಾನ್ಯ ಅನ್ನುವುದಕ್ಕೆ ಈ ಒಂದು ಘಟನೆ ಕೂಡ ಸಾಕ್ಷಿಯಾಗಿದೆ. ಶಕೀಲಾ ಸಿನಿಮಾ ಬಿಡುಗಡೆಯಾಗುತ್ತಿದ್ದರೆ ಮೋಹನ್ ಲಾಲ್, ಮಮ್ಮುಟ್ಟು ಸಿನಿಮಾಗಳ ನಿರ್ಮಾಪಕರು, ನಿರ್ದೇಶಕರು ಭಯ ಬೀಳುತ್ತಿದ್ದರಂತೆ. ಶಕೀಲಾ ಸಿನಿಮಾಗಳಿಗೆ ವಿರೋಧವೂ ವ್ಯಕ್ತವಾಗಿತ್ತು. ಯಾಕಂದ್ರೆ ಬಿಗ್ ಸ್ಟಾರ್ ಸಿನಿಮಾಗಳನ್ನ 4-5 ಕೋಟಿ ಬಜೆಟ್ ನಲ್ಲಿ ನಿರ್ಮಿಸಿದರೆ ಶಕೀಲಾ ಸಿನಿಮಾ ಕೇವಲ 15-20 ಲಕ್ಷದಲ್ಲಿ ಮುಗಿದು ಹೋಗುತ್ತಿತ್ತು. ಶಕೀಲಾ ಸಿನಿಮಾ ಪ್ರತಿ 2 ವಾರಕ್ಕೊಮ್ಮೆ ರಿಲೀಸ್ ಆಗುತ್ತಿತ್ತು. ಬೇರೆ ಸಿನಿಮಾಗಳಿಗೆ ಭಾರಿ ಹೊಡೆತ ಬೀಳುತ್ತಿತ್ತು. ಹೀಗಾಗಿ ಇವರ 20-ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸೆನ್ಸಾರ್ ಮಾಡದೆ ತಡೆ ಹಿಡಿದಿದ್ದು ಹಲವಾರು ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಎಂದು ಶಕೀಲಾ ಹೇಳಿಕೊಂಡಿದ್ದಾರೆ. ಆದರೆ ಶಕೀಲಾ ಹೆಸರಿನಲ್ಲಿ ಕೋಟಿಗಟ್ಟಲೆ ಲಾಭ ಪಡೆದಿರುವ ನಿರ್ಮಾಪಕರು ಮತ್ತು ವಿತರಕರು ತುಂಬಾ ಜನ ಇದ್ದಾರೆ. ಆದರೆ ಯಾರೂ ಕೂಡ ಈಗ ಅವರನ್ನ ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಅನ್ನುವುದು ಅವರ ಕೊರಗಾಗಿದೆ. ಶಕೀಲಾ ಜೊತೆ ಇನ್ನೊಂದು ವಿಚಿತ್ರ ಘಟನೆ ನಡೆದೋಗಿತ್ತು. ಅದು 2020 ಏಪ್ರಿಲ್ ತಿಂಗಳಲ್ಲಿ ಊಟಕ್ಕಾಗಿ ಆರ್ಡರ್ ಮಾಡಿದಾಗ ಡೆಲಿವರಿ ಬಾಯ್ ಶಕೀಲಾ ಅವರನ್ನ ಕಂಡು ಬೆಚ್ಚಿ ಬಿದ್ದಿದ್ದಾನೆ. ಅಷ್ಟೇ ಅಲ್ಲದೆ ಅವರ ಊಟವನ್ನ ಡೆಲಿವರಿ ತೆಗೆದುಕೊಳ್ಳುತ್ತಿರುವಾಗ ಅವರನ್ನು ಮುಟ್ಟಲು ಕೂಡ ಬಂದಿದ್ದ ಎಂದು ಸಿಸಿಟಿವಿ ಕ್ಯಾಮೆರಾ
ಮೂಲಕ ಗೊತ್ತಾಗಿತ್ತು. ಅಂದ್ರೆ ಇದರ ಅರ್ಥ, ಸಿನಿಮಾದಲ್ಲಿ ಯಾವ ರೀತಿಯ ಪಾತ್ರಗಳನ್ನ ಮಾಡುತ್ತಾರೋ ಅದೇ ರೀತಿ ಅವರು ನಿಜ ಜೀವನದಲ್ಲೂ ಕೂಡ ಇರುತ್ತಾರೆ ಎಂದು ಸಾಮಾನ್ಯವಾಗಿ ಜನರು ಅರ್ಥೈಸಿಕೊಳ್ಳುತ್ತಾರೆ ಅನ್ನುವುದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿಯಾಗಿದೆ. ಸ್ನೇಹಿತರೆ, ಸಿನಿಮಾದಲ್ಲಿ ನಟಿಸುವುದು ಬೇರೆ, ಜೀವನದಲ್ಲಿ ಆ ವ್ಯಕ್ತಿಯ ಸ್ವಭಾವ ಇರುವುದೇ ಬೇರೆ. ಇಂತಹ ಹಲವಾರು ಉದಾಹರಣೆಗಳು ನಾವು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕೂಡ ನೋಡುತ್ತೇವೆ, ಅವರ ಬಗ್ಗೆ ಕೇಳಿಕೊಂಡಿದ್ದೇವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ವಜ್ರಮುನಿ ಆಗಲಿ, ಸುಂದರ ಕೃಷ್ಣ ಅರಸ ಆಗಲಿ, ಇವರೆಲ್ಲ ಹೆಚ್ಚಾಗಿ ವಿಲನ್ ಪಾತ್ರಗಳನ್ನ ಮಾಡುತ್ತಿದ್ದರು. ಆದರೆ ನಿಜ ಜೀವನದಲ್ಲಿ ಅವರು ನಿಜಕ್ಕೂ ಹೀರೋಗಳ ಹಾಗೆ ಇದ್ದರು ಎನ್ನುವುದಕ್ಕೆ ಹಲವಾರು ಉದಾಹರಣೆಗಳು ಕೂಡ ನಮ್ಮಲ್ಲಿವೆ. ಏನೇ ಇರಲಿ, ಹೇಗೆ ಇರಲಿ, ಯಾರನ್ನು ಕೂಡ ಅವರು ಮಾಡುವ ಪಾತ್ರಗಳ ಮೂಲಕ ಅವರನ್ನ ಅರ್ಥೈಸಿಕೊಳ್ಳಬಾರದು ಎನ್ನುವುದು ಈ ಮೂಲಕ ನಾವು ಕೂಡ ಹೇಳಲು ಬಯಸುತ್ತೇವೆ. ನಿಜಕ್ಕೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ.